ನಮಸ್ಕಾರ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಬ್ಲೌಸಲ್ಲಿ ಸೈಡ್ ಫಿಟ್ಟಿಂಗ್ ಮಾಡೋವಾಗ ಅಪ್ ಡೌನ್ ಏನಿಗೆ ಬರುತ್ತೆ, ಹಾಗೆ ಕಂಕ್ಳ ಹತ್ರ ಪ್ಲಸ್ ಮಾರ್ಕ್ ಬರಬೇಕು. ಸೊ ಅದು ಹೇಗೆ ತರೋದು, ಏನಕ್ಕೆ ಬರಲ್ಲ, ಯಾಕೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ಪ್ಲಸ್ ಮಾರ್ಕ್ ಬರಲ್ಲ ಸೈಡ್ ಫಿಟ್ಟಿಂಗ್ ಮಾಡೋವಾಗ, ಹಾಗೆ ಫ್ರಂಟ್ ಟು ಬ್ಯಾಕು ನಮಗೆ ಅಪ್ ಡೌನ್ ಬರುತ್ತೆ, ಒಂದೇ ಲೆಂತು ಒಂದೇ ನೀಟಾಗಿ ಕ್ಲೀನಾಗಿ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರು. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ. ಸೊ ಅದು ಫಸ್ಟಿಗೆ ಆ ಪ್ರಾಬ್ಲಮ್ ನಮ್ಗೆ ಎಲ್ಲಾಗುತ್ತೆ ಅಂತ ನಾವು ನೋಡ್ಕೊಳ್ಬೇಕು. ಫಸ್ಟ್ ಪ್ರಾಬ್ಲಮ್ ಎಲ್ಲಾಗುತ್ತೆ ನೋಡಿ, ಫಸ್ಟು ನಾವು ಸ್ಲೀವ್ ಕಟ್ಟಿಂಗ್ ಮಾಡ್ತೀವಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಪ್ರಾಬ್ಲಮ್. ಸೈಡಲ್ಲಿ ಏನಕ್ಕೆ ಪ್ಲಸ್ ಮಾರ್ಕ್ ಬರಲ್ಲ, ಏನಕ್ಕೆ ಅಪ್ ಡೌನ್ ಬರುತ್ತೆ ಅಂತ ಫಸ್ಟು ಸ್ಟಾರ್ಟ್ ಆಗೋದೇ ಸ್ಲೀವ್ ಕಟ್ಟಿಂಗಿಂದ. ನಾವು ಸ್ಲೀವ್ ಕಟ್ಟಿಂಗ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಈ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ಒಂದೊಂದೇ ನಾನು ಸ್ಟಿಚಿಂಗ್ ಮಾಡ್ತಾ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಗೆ ಇದರಲ್ಲಿ, ಒಳ್ಳೆ ಇನ್ಫಾರ್ಮೇಷನ್ ಇದೆ ನಿಮಗೆ. ಇನ್ನೂ ಹೊಸದಾಗ ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ನಾನು ಆಲ್ರೆಡಿ ಈ ಹಿಂದೆ ಇರೋ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ, ನಾನು ಟೈಲರ್ ಟ್ರೈನಿಂಗ್ ಕ್ಲಾಸ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ ಬೇಕು ಸ್ಟಾರ್ಟ್ ಮಾಡಿ ಮೇಡಮ್ ಅಂತ. ಸೊ ಇನ್ನು ಎಷ್ಟು ಜನ ಒಪಿನಿಯನ್ ಕೊಡ್ತೀರಾ ನೋಡೋಣ. ಸೊ ಹಾಗೆ ನಿಮ್ಗೆ ಬೇಕಂದರೆ ನೀವು ಹಾಕಿ, ಖಂಡಿತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಕ್ಲಾಸ್ ಶುರು ಮಾಡೋಕ್ಕೆ ಅಂತಲೇ ನಾನು ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ, ಆ ಚಾನಲ್ಲು ಕೂಡ ಲಿಂಕು ಕೂಡ ಕೊಡ್ತೀನಿ. ಇನ್ನೂ ಒಂದು ತಿಂಗಳು ನಾನು ಟೈಲರ್ ಟ್ರೈನಿಂಗ್ ಕ್ಲಾಸ್ನ ಶುರು ಮಾಡಲ್ಲ, ಇನ್ನೂ ಒಂದು ಮಂತ್ ಟೈಮ್ ತೊಗೊಳ್ತೀನಿ. ಏನಕ್ಕಂದರೆ ಸೊ ಇನ್ನೂ ಯಾರ್ಯಾರಿಗೆ ನಾನು ರೀಚ್ ಆಗಿಲ್ಲ, ಯಾರ್ಯಾರಿಗೆ ಗೊತ್ತಿಲ್ಲ, ಸೊ ಅಂಥವ್ರಿಗೆಲ್ಲ ನನ್ನ ಚಾನಲ್ನ ರೀಚ್ ಆಗಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈ ಟ್ರೈನಿಂಗು ಸ್ಟಾರ್ಟ್ ಮಾಡಿದ್ರೆ ನಾನು ಎ ಬಿ ಸಿ ಡಿಯಿಂದ, ಅಂದರೆ ಇವಾಗ ಮಕ್ಕಳು ನರ್ಸರಿಗೆ ಸೇರಿಕೊಂಡಾಗ ಹೇಗೆ ಎ ಬಿ ಸಿ ಡಿಯಿಂದ ಮಕ್ಕಳು ಕೈ ಹಿಡಿದು ಬರ್ಸೋಕ್ಕೆ ಶುರು ಮಾಡ್ತಾರೆ, ಸೊ ಆ ಥರ ನಾನು ನಿಮಗೆ ಟ್ರೈನಿಂಗ್ ಕ್ಲಾಸ್ ಶುರು ಮಾಡೋದು. ಇದುವರೆಗೂ ಸ್ಟಿಚ್ಚಿಂಗ್ದು ಗಂಧ ಗಾಳಿನೂ ಗೊತ್ತಿಲ್ದಿರೋರು ಕೂಡ ಕಲಿಬೋದು. ಸೊ ಆ ಥರ ಶುರು ಮಾಡ್ತೀನಿ, ಆ ಥರ ಹೇಳ್ಕೊಡ್ತೀನಿ. ಎಕ್ಸ್ಪ್ಲೇನ್ ಅಂತೂ ನೀಟಾಗಿ ಎಲ್ ಕೆ ಜಿ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಡೌಟ್ ಬೇಡ. ಸೊ ಯಾರಿಗೆ ಅವಶ್ಯಕತೆ ಇದೆ, ಸೊ ಅಂಥವರಿಗೆ ದಯವಿಟ್ಟು ಈ ವಿಡಿಯೋ ಕೂಡ ಶೇರ್ ಮಾಡಿ. ಯಾರು ಟೈಲರಿಂಗ್ ಕಲ್ತ್ಕೊಬೇಕು ಅಂತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒನ್ ಮಂತ್ ಆದಮೇಲೆ ನಂದು ಹೊಸ ಚಾನಲ್ದು ಲಿಂಕು ಕೂಡ ಕೊಡ್ತೀನಿ, ಸೊ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಟ್ರೈನಿಂಗ್ ಕ್ಲಾಸ್ನ ನೋಡ್ಬೋದು. ಸೊ ನೀವು ಹೊರಗಡೆ ಹೋಗಿ ದುಡ್ಡು ಕೊಟ್ಟರು ನಿಮಗೆ ಇಷ್ಟು ಒಳ್ಳೆ ಕ್ಲಾಸ್ ಸಿಗಲ್ಲ ಅಂದ್ಕೊಳ್ತೀನಿ. ನನ್ನ ಪ್ರಕಾರ ಅಷ್ಟು ನೀಟಾಗಿ ಹೇಳ್ಕೊಡ್ತೀನಿ, ನಿಮ್ಮ ಹತ್ರ ಒಂದೇ ಒಂದು ಮಿಷಿನ್ ಇದ್ದರೆ ಸಾಕು, ಫುಲ್ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಸೊ ನಮ್ಮ ಟಾಪಿಕ್ನ ಶುರು ಮಾಡೋಣ ನೋಡಿ. ಫಸ್ಟು ನಾನು ಸ್ಲೀವ್ ಕಟ್ಟಿಂಗ್ ತೋರಿಸ್ಕೊಡ್ತೀನಿ. ನಾನು ಲೈನಿಂಗ್ ಮೇಲೆ ಮಾರ್ಕ್ ಹಾಕ್ತಾ ಇದ್ದೀನಿ, ನಾಲ್ಕು ಫೋಲ್ಡಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇವ್ರದ್ದು ಲೆಂತ್ ಬಂದು 7 ಇಂಚ್ ಬೇಕು, ಸೊ ಅದಕ್ಕೆ 1 ಇಂಚು ಮಾರ್ಜಿನ್ ಸೇರಿಸಿ ನಾನು 8 ಇಂಚು ಉದ್ದ ತೊಗೊಂಡಿದ್ದೀನಿ. ಅಗಲ ನಾವು ಬ್ಲೌಸಲ್ಲಿ ಏನು ಚೆಸ್ಟ್ ಮೆಷರ್ಮೆಂಟ್ ಇಟ್ಟಿರ್ತೀವಿ 11 ಇಂಚ್ ಇಟ್ಟಿದ್ದೀನಿ ನಾನು, ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಏನಿದೆ 11 ಇಂಚು. ಸೊ ಅಷ್ಟು ಬಟ್ಟೆನ 4 ಫೋಲ್ಡಲ್ಲಿದ್ದಾಗ ನೀವು ತೊಗೊಳ್ಬೇಕು. ತೊಗೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಒಂದು ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ನೋಡಿ. ನಾನು ಇಲ್ಲಿ ಯಾವುದೇ ಎಕ್ಸ್ಟ್ರಾ ತೊಗೊಳ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೊಬಾರ್ದು ಬಿಗಿನರ್ಸು. ಎದೆಯ ಸುತ್ತಳತೆಯ 4.5 ಭಾಗ ಏನಿದೆ 11 ಇಂಚು ಅಗಲ ತೊಗೊಂಡಿದ್ದೀನಿ ನಾನು, 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ಟೆ. ಸೊ 11 ಇಂಚು ಅಗಲ ತೊಗೊಂಡಿದ್ದೀನಿ, ಆ 11 ಇಂಚಲ್ಲೇ ಇಲ್ಲಿಂದ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ, ಇಲ್ಲಿಂದ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ ಅಂತ ಅಂದ್ಕೋಬಾರ್ದು. 2 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಸೊ ಈಗ ನಾನು ಸ್ಲೀವ್ ಶೇಪ್ ಕೊಡ್ತಾ ಇದ್ದೀನಿ. ಸೊ ಇದು ಬ್ಯಾಕ್ ಹಾರ್ಮೋಲ್ ಶೇಪು. ಸೊ ಈಗ ಫ್ರಂಟ್ ಹಾರ್ಮೋಲ್ ಶೇಪ್ ಕೊಡ್ತಾ ಇದ್ದೀನಿ. ರೌಂಡ್ ಬಂದು 7 ಇಂಚು, 14 ಇಂಚು ಅದರಲ್ಲಿ ಅರ್ಧ 7 ಇಂಚಿಗೆ ಮಾರ್ಕ್ ಆಗ್ತಾಯಿದ್ದೀನಿ, ಯಾಕಂದರೆ ಫೋಲ್ಡಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೋಯನ್ಸು 2 ಇಂಚು, ಇಲ್ಲಿ ಮಾತ್ರ ತೊಗೊಂಡ್ರೆ ಸೀಮಿಂಗ್ ಅಲೋಯನ್ಸು, ಇಲ್ಲಿ ತೊಗೊಂಡಿಲ್ಲ. ಸೊ ಈಗ ನಾವು ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕಿದ್ದೀವಲ್ಲ ನೋಡಿ, ಕರೆಕ್ಟು ಇಲ್ಲಿಂದ ಈ ಲೈನ್ಗೆ ಸೇರಿಸ್ಕೊಳ್ಳಿ. ಸೊ ಇಲ್ಲಿಂದ ಈ ಲೈನಿಗೆ ಸೇರಿಸ್ಕೊಳ್ಳಿ. ಸೊ ಈ ಥರ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ
ನೋಡಿ ಇಲ್ಲಿ ನಾವು ಬಾಡಿ ಪೀಸಲ್ಲಿ 2 ಇಂಚು ಸೀಮಿಂಗ್ ಅಲೈನ್ಸ್ಗೆ ಮಾರ್ಜಿನ್ ಬಿಟ್ಟಿರ್ತೀವಿ. ಸೊ ಆವಾಗ ನೀವು ಇಲ್ಲಿ 2 ಇಂಚು ಮಾರ್ಜಿನ್ ಬಿಟ್ಕೊಬೇಕು. ಸಪೋಸ್ ನೀವು ಬಟ್ಟೆ ಕಡಿಮೆ ಇದೆ ಅಂತ ಹೇಳಿಬಿಟ್ಟು 1 ಇಂಚು ಸೀಮಿಂಗ್ ಅಲೈನ್ಸ್ ಬಿಟ್ಕೊಂಡಿದ್ರೆ ಬಾಡಿ ಪೀಸಲ್ಲಿ, ಸೊ ಆವಾಗ ನೀವು ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಸೊ ಯಾವಾಗ ನಿಮಗೆ ಅಪ್ ಡೌನ್ ಬರುತ್ತೆ ಅಂದರೆ ಬಾಡಿ ಪೀಸಲ್ಲಿ ನೀವು 2 ಇಂಚು ಸೀಮಿಂಗ್ ಅಲೈನ್ಸ್ ಬಿಟ್ಟು ಸ್ಲೀವಲ್ಲಿ 1 ಇಂಚು ಇಲ್ಲಿ ಮಾರ್ಕ್ ಹಾಕ್ಕೊಂಡ್ರೆ ನಿಮ್ಗೆ ಅಪ್ ಡೌನ್ ಬರೋ ಚಾನ್ಸ್ ಇರುತ್ತೆ. ಸೊ ಈ 2 ಇಂಚ್ ಏನಿದೆ, ಈ ಎಕ್ಸಾಕ್ಟ್ 2 ಇಂಚು ನೋಡಿ, ಈ ಥರ 4 ಪೀಸು ಬ್ಯಾಕು ಫ್ರಂಟ್ದು ಅಂದರೆ ಇಲ್ಲಿ ಫೋಲ್ಡೆಡ್ 4 ಪೀಸಲ್ಲಿ ಇದೆಯಲ್ಲ, ಈ 4 ಪೀಸು ಈಕ್ವಲ್ ಆಗಿರಬೇಕು. ಸೊ ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡೋವಾಗ ಅಪ್ ಡೌನ್ ಬರೋಲ್ಲ. ಸೊ ಇನ್ನೂ ಎಲ್ಲೇನೇನು ಪ್ರಾಬ್ಲಮ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಕಟ್ಟಿಂಗ್ ಆದಮೇಲೆ ಒಂದು ನಾಚ್ ಹಾಕ್ಕೊಂಬಿಡಿ. ಸೊ ಇದು ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ತೆಗೀರಿ. ಸೊ ನೋಡಿ, ಈಗಲೂ ನೋಡು, ಫ್ರಂಟ್ ಶೇಪ್ ತೆಗೆದ ಮೇಲೂ ನಾವು ಈ ಥರ ಫೋಲ್ಡ್ ಮಾಡಿದಾಗ ಅದು ಇಲ್ಲಿ ಈಕ್ವಲ್ಲೇ ಇರಬೇಕು ಈ ಥರ. ಕೆಲವ್ರು ಏನು ಮಾಡ್ತಾರೆ ನೋಡಿ, ಇಲ್ಲಿ ಈಕ್ವಲ್ಲೇ ಇದೆ. ಕೆಲವ್ರು ಏನು ಮಾಡ್ತಾರೆ, ಫುಲ್ಲು ಇಲ್ಲಿಂದನೂ ಫ್ರಂಟ್ ಶೇಪ್ ತೆಗೆದುಬಿಡ್ತಾರೆ, ಇಲ್ಲ ಇಲ್ಲಿಂದನೂ ಬ್ಯಾಕ್ ಶೇಪ್ ತೆಗೆದುಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಾವು ಏನು 2 ಇಂಚು ಬಿಟ್ಟಿದ್ದೀವಿ ಅಲ್ಲಿ ಈಕ್ವಲ್ಲೇ ಇರಬೇಕು. ಸೊ ಇಷ್ಟು ಫಾಲೋ ಮಾಡಿ. ಸೊ ಇವಾಗ ಇದನ್ನು ನಾವು ಬಾಡಿ ಪೀಸ್ ಮೇಲೆ ಅಟ್ಯಾಚ್ ಮಾಡಿ ನಾನು ಸ್ಲೀವ್ನ ರೆಡಿ ಮಾಡಿ ತೋರಿಸ್ತೀನಿ. ನೋಡಿ, ನಾನು ಸ್ಲೀವ್ಗೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಸೆಂಟರ್ಗೆ ಈ ಥರ ಇಟ್ಟು ನಾಚ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನಾಚ್ ಹಾಕ್ಕೊಂಡೋದ್ಮೇಲೆ ನೀವು ಫಸ್ಟು ಗಮನಿಸಬೇಕಾಗಿರೋದು ನೋಡಿ, ಇಲ್ಲಿ ಎರಡೂ ಕಡೆ ಈ ಥರ ಈಕ್ವಲಾಗಿ ಇಟ್ಕೊಳ್ಳಿ. ಈ ಥರ ಈಕ್ವಲಾಗಿ ಇಟ್ಕೊಂಡು ನೋಡಿ, ಇಲ್ಲಿ ನಾವು ಏನು 2 ಇಂಚು ಮಾರ್ಜಿನ್ಗೆ ಮಾರ್ಕ್ ಹಾಕಿದ್ವಿ ಅದೆರಡೂ ಮತ್ತೆ ಚೆಕ್ ಮಾಡ್ಕೊಳ್ಳಿ ಈಕ್ವಲಾಗಿದೆಯಾ ಅಂತ ಎರಡೂ ಪೀಸಲ್ಲೂ. ಸೊ ಅಲ್ಲಿ ಅಪ್ ಆ್ಯಂಡ್ ಡೌನ್ ಬಂದಿರಬಾರ್ದು, ಎಲ್ಲಾಂದರೆ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಪ್ರಾಬ್ಲಮ್ ಮಾಡಿರ್ತೀವಿ ಅಂತ. ಒಂಚೂರು ಅಪ್ ಆ್ಯಂಡ್ ಡೌನ್ ಬಂದರೂ ಫಿಟ್ಟಿಂಗ್ ಸ್ಟಿಚ್ ಕೊಡುವಾಗ ನಿಮಗೆ ಪ್ಲಸ್ ಮಾರ್ಕ್ ಬರಲ್ಲ ಸೈಡ್ ಫಿಟ್ಟಿಂಗ್ ಹತ್ರ. ಸೊ ಈ ಥರ ಚೆಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾವು ನಮ್ಮ ಬಾಡಿ ಪೀಸ್ನ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ನಾನು ಆಲ್ರೆಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ನಮ್ಮ ಫ್ರಂಟ್ ಪಾರ್ಟ್ ತೆಗೆದು ಬ್ಯಾಕ್ ಪಾರ್ಟಲ್ಲಿ ನೋಡಿ ಈ ಥರ ಇಟ್ಟು ಚೆಕ್ ಮಾಡ್ಕೊಳ್ಬೇಕು. ಇದನ್ನು ನೋಡಿ ಈ ಥರ ಇಲ್ಲಿ ಈಕ್ವಲಾಗಿ ಇಟ್ಕೊಂಡು ಬಾಟಮಲ್ಲಿ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಎರಡೂ ಈಕ್ವಲಾಗಿ ಬರಬೇಕು. ಸಪೋಸ್ ಏನಾದರೂ ನಿಮಗೆ ಈಕ್ವಲಾಗಿ ಬಂದಿಲ್ಲ ಅಂದರೆ ಏನು ಪ್ರಾಬ್ಲಮ್ಮು? ಒಂದು ನೋಡಿ, ಇಲ್ಲಿ ಅಟ್ಯಾಚ್ ಮಾಡೋವಾಗ ಏರುಪೇರು ಮಾಡಿರ್ತೀರ, ಇಲ್ಲ 1/2 ಇಂಚ್ ಹಿಡಿದಿರ್ತೀರ. ನಾವಿಲ್ಲಿ 1/2 ಇಂಚು ಮಾರ್ಜಿನ್ಗೆ ಅಳತೆ ಹಾಕ್ಕೊಂಡಿರ್ತೀವಿ, ನೀವು 1/2 ಇಂಚ್ ಹಿಡಿದಿರ್ತೀರ, ಅಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಆಗಿರುತ್ತೆ. ಸೊ ಫ್ರಂಟ್ ಉದ್ದ ಬಂದಿರುತ್ತೆ, ಸೊ ಅದೊಂದು ಪ್ರಾಬ್ಲಮ್ಮು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 1/2 ಇಂಚು ಡಾಟ್ ಹಿಡಿಬೇಕು. ಸೊ ಇಲ್ಲಿ ಏನಾದರೂ ಚಿಕ್ಕದಾಗಿ 1/2 ಇಂಚ್ ಹಿಡಿದಿದ್ರೆ ಸೊ ಆವಾಗಲೂ ಆಟೋಮೆಟಿಕ್ಕಾಗಿ ಫ್ರಂಟ್ ಉದ್ದ ಬರುತ್ತೆ. ಸೊ ಇಲ್ಲೆಲ್ಲ ಕಡೆ 1/2 ಇಂಚು ಮಾರ್ಜಿನಲ್ಲಿ ನೀವು ಡಾಟು ಮತ್ತು ಈ ಏನು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತೀವಿ ಇಲ್ಲೂ ಅಷ್ಟೇ 1/2 ಇಂಚು ಮಾರ್ಜಿನಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು, ಏರುಪೇರು ಮಾಡಬಾರ್ದು. ಸೊ ಅದಾದಮೇಲೆ ನೋಡಿ, ಬ್ಯಾಕ್ ಪೀಸಿಗೆ ಬಂದಾಗ ನೋಡಿ, ಬ್ಯಾಕಲ್ಲಿ ನಾವು ಇಲ್ಲೂ ಅಷ್ಟೇ ನಾವು ಲೈನಿಂಗ್ ಏನು ಪಟ್ಟಿ ಪೀಸ್ ಕೊಡ್ತೀವಿ ಅಥವಾ ಕೆಲವರು ಸ್ಟಿಚ್ ಮೇಲ್ಗಡೆ ಲೈನಿಂಗ್ ಇಟ್ಟು ಇನ್ನೋಟ್ ಮಾಡಿ ಸ್ಟಿಚ್ ಹಾಕ್ತಾರೆ, ಅದಾದರೂ ಸರಿ ಇದಾದರೂ ಸರಿ. ಸೊ 1/2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ನಾವು, ಆ 1/2 ಇಂಚು ಮಾರ್ಜಿನು ಕರೆಕ್ಟಾಗಿ ಈಕ್ವಲಾಗಿ ಇಟ್ಕೊಬೇಕು. ಇಲ್ಲೂ ಅಷ್ಟೇ 1/2 ಇಂಚ್ ಹಿಡಿಯೋದು ಇಲ್ವಾ 3/4 ಇಂಚ್ ಹಿಡಿಯೋದು. ಸೊ ಆ ಥರ ಎಲ್ಲ ಮಾಡಿದಾಗ ಇಲ್ಲಿ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಸೊ ನಿಮಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು ಅಂದ್ಕೊಳ್ತೀನಿ. ಸೊ ಈ ಥರ ಇಟ್ಟು ಚೆಕ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಪ್ರಾಬ್ಲಮ್ ಆದಮೇಲೂ ನಿಮಗೆ ಒಂದು ಚೂರು ಒಂದು 1/2 ಇಂಚು ಅಪ್ ಡೌನ್ ಬಂದರೆ ಕಟ್ ಮಾಡ್ಕೊಳ್ಳಿ 1/2 ಇಂಚಲ್ಲಿ ಒಳಗಡೆ. ಅದಾದಮೇಲೆ ನೀವು 1/2 ಇಂಚು 3/4 ಇಂಚ್ ಎಲ್ಲ ಬಂದಾಗ ದಯವಿಟ್ಟು ಕಟ್ ಮಾಡಬೇಡಿ, ಎಲ್ಲಿ ಪ್ರಾಬ್ಲಮ್ ಇದೆ ಸೊ ಅಲ್ಲಿ ನೀವು ಹೋಗಿ ಚೆಕ್ ಮಾಡಬೇಕು. ಸೊ ಇದಾದಮೇಲೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಬನ್ನಿ, ಸ್ಲೀವ್ ಅಟ್ಯಾಚ್ ಮಾಡೋದನ್ನ ಮಿಷಿನ್ ಮೇಲೆ ತೋರಿಸ್ತೀನಿ. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ ಅಟ್ಯಾಚ್ ಮಾಡೋವಾಗಲೂ ಅಷ್ಟೇ ಮೈನ್ ಪ್ರಾಬ್ಲಮ್ಮು ನಾವು ಏನು ಮಾಡ್ತೀವಿ ನೋಡಿ, ಫಸ್ಟು ನಾವು ಇಲ್ಲಿ ಏನು ನಾಚ್ ಇಟ್ಕೊಂಡಿರ್ತೀವಿ, ಸೊ ಆ ನಾಚ್ನ ನಮ್ಮ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಈ ಥರ ಹಿಡಿದು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟ್ ಬಂದಿದೆಯಾ ಅಂತ. ನೋಡಿ, ಇದು ಕರೆಕ್ಟ್ ಬರ್ತಾ ಇದೆ. ಸೊ ಕರೆಕ್ಟ್ ಬಂದಿಲ್ಲ ಅಂದರೆ ಏನಿ ಕರೆಕ್ಟ್ ಬಂದಿಲ್ಲ. ಸೊ ಇಷ್ಟೊತ್ತು ಹೇಳಿದೆ ನೀನು, ಅದೆಲ್ಲ ನೀವು ಫಾಲೋ ಮಾಡಬೇಕು. ಸೊ ಅದಾದಮೇಲೆ ನೋಡಿ, ಫಸ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ, ಇದನ್ನು ಈ ಥರ ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ 2 ಇಂಚಿಗೆ ನಾವೇನು ಮಾರ್ಜಿನ್ ಬಿಟ್ಟಿರ್ತೀವಿ ಫಸ್ಟೇ, ನೀವು ಇನ್ನೂ ಒಂದು ಸರಿ ಬೇಕಾದರೆ ನಾಚ್ ಹಾಕ್ಕೊಂಬಿಡಿ 2 ಇಂಚಿಗೆ. ಈ ಥರ ನಾಚ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ನಾವು 2 ಇಂಚು ಸೀಮಿಂಗ್ ಅಲೈನ್ಸ್ಗೆ ನಾವು 2 ಇಂಚು ಬಿಟ್ಟಿರ್ತೀವಿ. ಸೊ ಆ 2 ಇಂಚಿಗೆ ನೀವು ಇಲ್ಲೂ ಒಂದು ಬೇಕಾದರೆ ನೀವು ನಾಚ್ ಹಾಕ್ಕೊಳ್ಳಿ ಫ್ರಂಟು ಹಾಗೂ ಬ್ಯಾಕು. ಸೀಮಿಂಗ್ ಅಲೈನ್ಸ್ಗೆ ನೀವು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ರೆ ನೀವು 1 ಇಂಚಿಗೆ ನಾಚ್ ಹಾಕ್ಕೊಳ್ಬೇಕು. ನೀವು 2 ಇಂಚು ಬಿಟ್ಟಿದ್ರೆ 2 ಇಂಚು, ನೀವು 1/2 ಇಂಚು ಬಿಟ್ಟಿದ್ರೆ 1/2 ಇಂಚು. ಸೊ ನೀವು ಸೀಮಿಂಗ್ ಅಲೈನ್ಸ್ಗೆ ಎಷ್ಟು ಬಿಟ್ಟಿರ್ತೀರ,
ಎಕ್ಸ್ಟ್ರಾ ಮಾರ್ಜಿನು. ಸೊ ಅಷ್ಟಕ್ಕೆ ನೀವು ಕರೆಕ್ಟ್ ನಾಚ್ ಹಾಕ್ಕೊಳ್ಳಿ. ಸೊ ಅದು ನಾಚ್ ಹಾಕ್ಕೊಂಡ್ಮೇಲೆ ನಾವೇನು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ, ಈ ನಾಚು ಈ ನಾಚು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ನೋಡಿ. ಈ ಥರ ಕರೆಕ್ಟಾಗಿ ಈ ಥರ ಮ್ಯಾಚ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಶುರು ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟು ನೋಡಿ, ಇದು ಬ್ಯಾಕ್ ಮಾರ್ಜಿನು, ಇದು ಫ್ರಂಟು. ಸೊ ಈ ಏನು ಫ್ರಂಟ್ ಶೇಪ್ ಇದೆ, ಸೊ ಫ್ರಂಟ್ಗೆ ಬರಬೇಕು. ಅದನ್ನು ತೊಗೊಂಡೋಗಿ ನೀವು ಬ್ಯಾಕಿಗೆ ಹಾಕೋದು ಅದೆಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಫ್ರಂಟ್ ಶೇಪ್ನ ಫ್ರಂಟ್ಗೆ ಹಾಕಬೇಕು. ಸೊ ಅದು ಮೇಯ್ನು ನೀವು ನೆನಪಲ್ಲಿಟ್ಕೊಂಡು ಮಾಡಬೇಕು. ನಾಚ್ ನಾಚ್ ಮ್ಯಾಚ್ ಮಾಡಿಕೊಂಡು ಅರ್ಧ ಇಂಚು ಕರೆಕ್ಟು ಮಾರ್ಜಿನಲ್ಲಿ ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲಿ ಬಂದಾಗ ಈ ಎರಡು ನಾಚು ಮ್ಯಾಚ್ ಆಗಬೇಕು ಮೇಯ್ನು, ಅದೊಂದು ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಎಂಡಿಂಗಲ್ಲಿ ಬಂದಾಗ ಕೆಲವರು ಕಾಲು ಇಂಚು, ಕೆಲವರು ಅರ್ಧ ಇಂಚು, ಕೆಲವರು ಮುಕ್ಕಾಲು ಇಂಚು ಈ ಥರ ಎಲ್ಲ ಬಿಡ್ತೀರ. ಸೊ ಅದು ಮೇಯ್ನ್ ಪ್ರಾಬ್ಲಮ್ಮು. ಇಲ್ಲೂ ಅಷ್ಟೇ ಅರ್ಧ ಇಂಚು ಮಾರ್ಜಿನಲ್ಲಿ ನೀವು ಸ್ಲೀವ್ ಅಟ್ಯಾಚ್ನ ಕಂಪ್ಲೀಟ್ ಮಾಡಬೇಕು ನೋಡಿ ಈ ಥರ. ಸೊ ಇವಾಗ ಇಮ್ಮಿಡಿಯೇಟು ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ. ಈ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೀವು ಇಮ್ಮಿಡಿಯೇಟು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಬಂದಿದೆಯಾ ಅಂತ ನೋಡಿ. ಇಲ್ಲಿ ಕರೆಕ್ಟಾಗಿ ಈಕ್ವಲ್ ಇಟ್ಕೊಳ್ಳಿ. ಸೊ ಇದಾದಮೇಲೆ ನೋಡಿ ಇಲ್ಲಿ ಕರೆಕ್ಟ್ ಬರ್ತಾ ಇದೆ. ಸೊ ಇದಾದಮೇಲೆ ನೀವು ಇದನ್ನು ಈ ಥರ ಇಟ್ಕೊಂಡು ಈ ಥರ ನೋಡಿ ನೋಡಿ, ನಿಮಗಿಲ್ಲಿ ಪ್ಲಸ್ ಮಾರ್ಕು ಕಾಣಿಸ್ತಾ ಇದೆ ನೀಟಾಗಿ. ಸೊ ಇವಾಗ ಸ್ಟಿಚ್ ಹಾಕಿದ್ರೆ ನೀಟಾಗಿ ಬರುತ್ತೆ. ಸೊ ಎರಡು ಸೈಡು ನೀವು ಇದೇ ಥರ ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು. ಈಗ ಇಷ್ಟೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ನಾವು ನಮ್ಮ ಫಿಸ್ಟಿಂಗ್ ಸ್ಟಿಚ್ನ ಹಾಕೋಣ. ಸೊ ಹಾಕಿದಾಗ ನಮಗೆ ಅಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ, ಯಾವುದೇ ಅಪ್ ಆ್ಯಂಡ್ ಡೌನ್ ಬರೋಲ್ಲ. ನಾನು ನಿಮ್ಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ ನೋಡಿ ಸ್ಲೀವ್ ಇವ್ರದ್ದು ರೌಂಡು ಬಂದು 7 ಇಂಚು. ಸೊ 7 ಇಂಚ್ಗೆ ನಾನು ಇಲ್ಲಿ ಇನ್ನೊಂದ್ಸರಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 44. ಸೊ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ 11 ಇಂಚು. ಸೊ 11 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇವ್ರದ್ದು ವೇಸ್ಟ್ ರೌಂಡ್ ಬಂದು 38 ಇಂಚು. 38 ಇಂಚನ್ನ 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ ಆ 9.5 ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಷ್ಟು ಮಾರ್ಕ್ ಹಾಕ್ಕೊಂಡು ನೀವು ಸ್ಟಿಚ್ ಹಾಕಿ ನೋಡಿ. ಈ ಬಾಟಮ್ ಸೈಡಲ್ಲಿ ಏನಿದೆ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಬಿಡಿ. ಇಟ್ಕೊಂಡು ನೋಡಿ ಈ ಕಚ್ಚೆ ಇದೆಯಲ್ಲ ಮೇಲ್ಗಡೆ ಹೋಗಬೇಕು, ಸ್ಲೀವ್ ಕಡೆ ಹೋಗಬೇಕು. ಈ ಥರ ಸ್ಲೀವ್ ಕಡೆ ಇಟ್ಕೊಂಡು ಸ್ಟಿಚ್ ಹಾಕಿ. ಈ ಥರ ಇದನ್ನು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಪೀಸ್ ನಾವು ಯಾವ ಥರ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ನಾವು ತೆಗೆದು ನೋಡೋಣ ನೋಡಿ, ಎಕ್ಸಾಕ್ಟ್ ಪ್ಲಸ್ ಮಾರ್ಕ್ ಬರುತ್ತೆ. ಸೊ ಈ ಥರ ಪ್ಲಸ್ ಮಾರ್ಕ್ ಬಂದು ನಾನು ಇಷ್ಟೊತ್ತು ಏನು ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಫಿಟ್ಟಿಂಗ್ ಸ್ಟಿಚ್ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಬ್ಲೌಸಲ್ಲೂ ಅಷ್ಟೇ ಯಾವುದೇ ಪ್ರಾಬ್ಲಮ್ ಬರೋಲ್ಲ, ಇಲ್ಲೂ ಅಷ್ಟೇ ಯಾವುದೇ ಅಪ್ ಆ್ಯಂಡ್ ಡೌನ್ ಬರೋಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಫಾಲೋ ಮಾಡಿ. ಸೊ ಈ ಇನ್ಫಾರ್ಮೇಷನ್ನು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಗೊತ್ತಲ್ಲ, ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕು ಏನೋ ಒಂದು ಕೊಡಿ, ಹಾಗೆ ಅಂತೂ ಹೋಗಬೇಡಿ. ಸೊ ಹಾಗೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನನ್ನ ಟೈಲರಿಂಗ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಅವಶ್ಯಕತೆ ಇದೆ ಸೊ ಅಂಥವರಿಗೆಲ್ಲ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಾನು 1 ಮಂತ್ ಆದಮೇಲೆ ಖಂಡಿತ ನಾನು ಟ್ರೈನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಷ್ಟರೊಳಗಡೆ ಯಾರ ಮನೆಯಲ್ಲಿ ಮಿಷಿನ್ ಇಲ್ಲ ದಯವಿಟ್ಟು ಒಂದು ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ತೊಗೊಳ್ಳಿ, ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳ್ಳಿ. ಅಥವಾ ನೀವು ಕಲ್ತ್ಕೊಳ್ಳೋಕ್ಕೆ ಮಿಷಿನ್ನ ಅರೇಂಜ್ ಮಾಡ್ಕೊಳ್ಳಿ. ಮಿಷಿನ್ ಇದ್ದರೆ ನೀಟಾಗಿ ಕಲಿಬೋದು. ನಿಮಗೆ ಸ್ಟಿಚಿಂಗ್ ಹಾಕೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಕೂಡ ನಾನು ಯೂಟ್ಯೂಬಲ್ಲೇ ಕಲಿಸ್ತೀನಿ. ನಾನು ಹೇಳೋದು ಫಾಲೋ ಮಾಡಿದ್ರೆ ಸಾಕು, ಆರಾಮಿಸಿ ನೀವು ಟೈಲರ್ ಆಗ್ಬೋದು. ಖಂಡಿತ ನಾನು ನಿಮಗೆ ನೀಟಾಗಿ LKG ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತೀನಿ. ಸೊ ಈ ಟಾಪಿಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೈನ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.